हेलो फ्रेंड्स, एल्लार्गू श्रीस किचन के स्वागत। अक्की तरी उप्पिट्टन्ना हेग माड़ुदु अंत नोडोण। इदक्के बेकागिरुव सामग्रिगळु अक्की, काय तुरी, वण्मेण्सिनकायि, बेल्ल, हुणसे हण्णु, करिबेविन सोप्पु, कडले बेळे, उद्दिन बेळे, बेकिंग सोडा, सासिवे, अरिशिण। ಮತ್ತು ಕಡಲೆಕಾಳು ಬೌಲಿಗೆ 2 ಕಪ್ ಅಕ್ಕಿನ ಹಾಕಿ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ರಾತ್ರಿ ಇಡೀ ನೆನೆಸಿ ನೀರು ಹಾಕಿ ಕಡಲೆಕಾಳನ್ನು ರಾತ್ರಿ ಇಡೀ ನೆನೆಸಿ ಒಂದು ಮಿಕ್ಸಿ ಜಾರ್ಗೆ ಒಣಮೆಣಸಿನಕಾಯಿ 10 ರಿಂದ 12, ಬೆಲ್ಲ 1 ಸಣ್ಣ ನಿಂಬೆಹಣ್ಣಿನ ಗಾತ್ರ, ಹುಣಸೆ ಹಣ್ಣು 2 ನಿಂಬೆಹಣ್ಣಿನ ಗಾತ್ರ, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಕಾಯಿತುರಿ 1 ಕಪ್ಪು, 1/2 ಹೋಳ್ ತಗೊಂಡಿದ್ದೀನಿ, ಇಷ್ಟನ್ನು ನುಣ್ಣಗೆ ಮಾಡಿ। ನುಣ್ಣಗೆ ಮಾಡಿರೋ ಮಿಶ್ರಣನ ಒಂದು ಬೌಲಿಗೆ ಟ್ರಾನ್ಸ್‌ಫರ್ ಮಾಡೋಣ। ನಂತರ ನೆನೆಸಿರೋ ಅಕ್ಕಿನ ಜಾರಿಗೆ ಹಾಕಿ ರವೆ ರವೆ ತರ, ಅಂದ್ರೆ ತರಿ ತರಿ ಇರೋ ತರ ರುಬ್ಕೊಳ್ಳಿ। ನೋಡ್ತಿದಿರಲ್ಲ ಫ್ರೆಂಡ್ಸ್, ತರಿ ತರಿಯಾಗಿರಬೇಕು, ನುಣ್ಣಗಿರಬಾರ್ದು। ರುಬ್ಬಿರುವಂಥ ಅಕ್ಕಿ ಮಿಶ್ರಣನ ಅದೇ ಬೌಲಿಗೆ ಹಾಕ್ತಾ ಇದ್ದೀನಿ। ಚೆನ್ನಾಗಿ ಮಿಕ್ಸ್ ಮಾಡಿ। ಎಣ್ಣೆ 2 ಟೀಸ್ಪೂನ್, ಬೇಕಿಂಗ್ ಸೋಡಾ 1/2 ಟೀಸ್ಪೂನ್, ಚೆನ್ನಾಗಿ ಮಿಕ್ಸ್ ಮಾಡಿ। ಒಂದು ಪಾತ್ರೆಗೆ 1 ಟೀಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಕಡೆ ಸವರಿ। ಅದಕ್ಕೆ ಮಾಡ್ಕೊಂಡಿರುವಂಥ ಮಿಶ್ರಣನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ। ಕುಕ್ಕರ್ ಒಳಗೆ 2 ಕಪ್ ನೀರು ಹಾಕಿ ಸ್ಟ್ಯಾಂಡ್ ಇಟ್ಟಿದ್ದೀನಿ, ಮಧ್ಯಮ ಉರಿ ಇದ್ರೆ ಸಾಕು। ಕುಕ್ಕರಲ್ಲಿ ಇಟ್ಟು ಬೇಯಿಸಿ। ನಂತರ ಕುಕ್ಕರ್ ಕ್ಲೋಸ್ ಮಾಡಿ। ಸ್ಟೀಮ್ ಬಂದಿದ ತಕ್ಷಣ 1 ಕಪ್ಪನ್ನು ಮುಚ್ಚಿ ಹದಿನೈದರಿಂದ 20 ನಿಮಿಷ ಬೇಯಿಸಿ। ಕಪ್ ತೆಗೆದು ಕುಕ್ಕರನ್ನು ಓಪನ್ ಮಾಡಿ। ಚಾಕುಗೆ ಅಂಟ್ತಿಲ್ಲ ಅಂದರೆ ಬೆಂದಿದೆ। ಬೆಂದಿರುವಂಥ ಮಿಶ್ರಣನ ರವೆ ರವೆ ಥರ ಮಾಡ್ಕೊಬೇಕು। ಈಗ ರೆಡಿಯಾಗಿದೆ। ಒಂದು ಪಾತ್ರೆಗೆ 3 ಟೀಸ್ಪೂನ್ ಎಣ್ಣೆ, ಮಧ್ಯಮ ಉರಿ ಇದ್ದರೆ ಸಾಕು, ಸಾಸಿವೆ 1/2 ಟೀಸ್ಪೂನ್, ಕಡಲೆಬೇಳೆ ಉದ್ದಿನ ಬೇಳೆ 1 ಟೀಸ್ಪೂನ್ ಹಾಕಿ ಕೈಯಾಡಿ। ಒಣಮೆಣಸಿನಕಾಯಿ 3 ರಿಂದ 4 ಕಟ್ ಮಾಡಿ ಹಾಕಿ, ಕರಿಬೇವಿನ ಸೊಪ್ಪು 10 ರಿಂದ 12, ಸ್ವಲ್ಪ ಫ್ರೈ ಮಾಡಿ।
ನೆಂದಿರುವಂಥ ಕಡಲೆಕಾಳು ಹಾಕಿ ನಂತರ ಮತ್ತೆ ಕೈಯಾಡಿ. ಇದನ್ನು ಮುಚ್ಚಿ 2-3 ನಿಮಿಷ ತನಕ ಬೇಯಿಸಿ. ಲಿಡ್ ಓಪನ್ ಮಾಡಿ ಸ್ವಲ್ಪ ಫ್ರೈ ಮಾಡಿ. ಮೊದಲೇ ಬೇಯಿಸಿ ಪುಡಿ ಮಾಡಿರುವಂಥ ಮಿಶ್ರಣನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಬಿಸಿ ಬಿಸಿಯಾದ ಅಕ್ಕಿ ತರಿ ಉಪ್ಪಿಟ್ಟು ರೆಡಿಯಾಗಿದೆ. ಉಪ್ಪಿಟ್ಟು ತಿನ್ನಲ್ಲ ಅನ್ನೋರಿಗೆ ಒಂದ್ಸತಿ ಈ ರೀತಿ ಅಕ್ಕಿ ತರಿ ಉಪ್ಪಿಟ್ಟು ಮಾಡಿಕೊಡಿ, ಅವ್ರಿಗೆ ಖಂಡಿತ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.